ಕೋಲಾರದಲ್ಲಿ ಸಂಘ ಪರಿವಾರ ಸಂಘಟನೆಗಳು ಆಯೋಜಿಸಿದ ಸಭೆಯಲ್ಲಿ ಆರ್ಎಸ್ಎಸ್ ಮುಖಂಡ ಕಲ್ಲಡಕ ಪ್ರಭಾಕರ್ ಭಟ್ ಅವರು ಉಳ್ಳಾಲವನ್ನ ಭಾರತದ ಶತ್ರು ದೇಶ ಪಾಕಿಸ್ತಾನಕ್ಕೆ ಹೋಲಿಸಿ ದೇಶದ್ರೋಹದ ಮಾತುಗಳನ್ನು ಆಡಿದ ಘಟನೆಯನ್ನು ಎಸ್ಡಿಪಿಐ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ತೀವ್ರವಾಗಿ ಖಂಡಿಸಿದೆ। ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ರಾಣಿ ಅಬ್ಬಕ್ಕಳ ಊರು ಮತ್ತು ಎಲ್ಲಾ ಧರ್ಮದವರು ಜಾತಿ ಮತ ಭೇದವಿಲ್ಲದೆ ಗೌರವಿಸಿ ಭೇಟಿ ನೀಡುವ ಧಾರ್ಮಿಕ ಕ್ಷೇತ್ರ ಇರುವ ಉಳ್ಳಾಲವನ್ನ ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡಿ ದೇಶದ್ರೋಹದ ಮಾತುಗಳನ್ನಾಡಿ ಪರಸ್ಪರ ಅನ್ಯೋನ್ಯತೆಯಿಂದ ಇರುವ ಜನತೆಯ ನಡುವೆ ಹಿಂದೂ ಮುಸ್ಲಿಂ ಎಂಬ ಧ್ರುವೀಕರಣ ಮಾಡಿ ಜಿಲ್ಲೆಯಲ್ಲಿ ಅಶಾಂತಿಯನ್ನ ಸೃಷ್ಟಿಸಿ ಕೋಮು ಗಲಭೆಗೆ ಪ್ರಯತ್ನಿಸುವ ಹುನ್ನಾರವೇ ಈ ರೀತಿಯ ಪ್ರಚೋದನಕಾರಿ ಭಾಷಣವಾಗಿದೆ ಎಂದು ಮುಖಂಡರು ದೂರಿದ್ದಾರೆ। ತನಗೆ ಕೇವಲ ಒಬ್ಬ ಮಗಳಿದ್ದರು ಉಳಿದ ಹಿಂದೂ ಬಾಂಧವರಿಗೆ ಹೆಚ್ಚೆಚ್ಚು ಮಕ್ಕಳನ್ನ ಹೆತ್ತು ಹಿಂದೂ ಜನಸಂಖ್ಯೆಯನ್ನ ಅಧಿಕಗೊಳಿಸಬೇಕೆಂಬ ಹಾಸ್ಯಾಸ್ಪದ ಮಾತುಗಳನ್ನ ಸಾರ್ವಜನಿಕ ವೇದಿಕೆಯಲ್ಲಿ ಭಾಷಣ ಮಾಡಿರುವುದು ಅವರ ವಿಕೃತ ಸಂಸ್ಕೃತಿಯನ್ನ ತೋರಿಸುತ್ತದೆ। ಸಮಾಜದಲ್ಲಿ ಅರಾಜಕತೆ ಸೃಷ್ಟಿಸಲು ಕೋಮು ಪ್ರಚೋದನಕಾರಿಯಾಗಿ ಮತ್ತು ದೇಶದ್ರೋಹದ ಮಾತುಗಳನ್ನು ಆಡಿದ ಕಲ್ಲಡಕ ಪ್ರಭಾಕರ್ ಭಟ್ ವಿರುದ್ಧ ದೇಶದ್ರೋಹದ ಪ್ರಕರಣ ದಾಖಲಿಸಿ ಬಂಧಿಸಬೇಕೆಂದು ಎಸ್ಡಿಪಿಐ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಅಥಾವುಲ್ಲಾ ಜೋಕಟ್ಟೆ ಆಗ್ರಹಿಸಿದ್ದಾರೆ। ಪಾಕಿಸ್ತಾನ ಯಾಕೆ ಆಯ್ತು? ನಮ್ಮ ಸಂಖ್ಯೆ ಕಡಿಮೆ ಆಯ್ತು, ಅವರ ಸಂಖ್ಯೆ ಹೆಚ್ಚಾಯ್ತು, ಅದಕ್ಕೋಸ್ಕರ ಪಾಕಿಸ್ತಾನ ಬಾಂಗ್ಲಾದೇಶ ಆಗಿದೆ। ಈಗ ಅಲ್ಲಲ್ಲಿ 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 ಉಳ್ಳಾಲ ಪೇಟೆಗೆ ಹೋದ್ರೆ ನೀವು ಅದು ಪಾಕಿಸ್ತಾನವೇ ಅಲ್ವಾ? ಅದು ಬೇರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ। ಉಳ್ಳಾಲ ಪೇಟೆಗೆ ಹೋದ್ರೆ ನೀವು ಅದು ಪಾಕಿಸ್ತಾನವೇ ಅಲ್ವಾ? ಅದು ಬೇರೆ ಆಗ್ಲಿಕ್ಕೆ ಸಾಧ್ಯ ಉಂಟ? ಕಿನ್ಯದಲ್ಲಿ ಸಂಘ ಪರಿವಾರದ ಸಂಘಟನೆಗಳು ಆಯೋಜಿಸಿದಂತಹ ಕಾರ್ಯಕ್ರಮದಲ್ಲಿ ಕಲ್ಲಡಕ ಪ್ರಭಾಕರ್ ಭಟ್ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಇತಿಹಾಸವನ್ನು ನಿರ್ಮಿಸಿದಂತಹ ರಾಣಿ ಅಬ್ಬಕ್ಕರವರ ಊರು, ಹಲವಾರು ಜಾತಿ ಧರ್ಮ ಪಂಗಡದವರು ಭೇಟಿ ಕೊಡುವಂತಹ ಧಾರ್ಮಿಕ ಕ್ಷೇತ್ರ ಇರುವಂತಹ ಉಳ್ಳಾಲವನ್ನು ಪಾಕಿಸ್ತಾನಕ್ಕೆ ಹೋಲಿಸಿ ಹೀಯಾಳಿಸಿ ದೇಶದ್ರೋಹದ ಹೇಳಿಕೆಯನ್ನು ಕೊಟ್ಟಂತಹ ಈ ಕೃತ್ಯವನ್ನು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತೀವ್ರವಾಗಿ ಖಂಡಿಸುತ್ತದೆ। ಹಲವಾರು ವರ್ಷಗಳಿಂದ ಜಿಲ್ಲೆಯಲ್ಲಿ ಶಾಂತಿ ಸಾಮರಸ್ಯ ಸಹಬಾಳ್ವೆ ನಿರ್ಮಾಣವಾಗಿದ್ದು ಎಲ್ಲರೂ ಅನ್ಯೋನ್ಯತೆಯಿಂದ ಪರಸ್ಪರ ಜೀವನ ಮಾಡುತ್ತಾ ಇದ್ದಾರೆ। ಇಂಥ ಸಂದರ್ಭದಲ್ಲಿ ಜಿಲ್ಲೆಯ ಶಾಂತಿಯನ್ನು ಕದಡಲಿಕ್ಕೆ, ಜಿಲ್ಲೆಯ ಸಾಮರಸ್ಯವನ್ನು ಹಾಳು ಮಾಡಲಿಕ್ಕೆ ಈ ರೀತಿಯಾದಂತಹ ಪ್ರಚೋದನಾತ್ಮಕ ಮತ್ತು ದೇಶದ್ರೋಹದ ಹೇಳಿಕೆಯನ್ನು ಕೊಡ್ತಾ ಇರುವುದು ಖಂಡನೀಯ। ಇದು ಇಂದು ನಿನ್ನೆ ನಡೆದಂಥ ಘಟನೆಗಳಲ್ಲ, ಈ ಜಿಲ್ಲೆಯಲ್ಲಿ ಹಲವಾರು ಗಲಭೆಗಳು ಅಹಿತಕರ ಘಟನೆಗಳು ನಡೆಯುವ ಸಂದರ್ಭದಲ್ಲಿ ಕಲ್ಲಡಕ ಪ್ರಭಾಕರ್ ಭಟ್ ಅವರ ಭಾಷಣಗಳು ಪ್ರಚೋದನಾತ್ಮಕವಾದಂಥ ಹೇಳಿಕೆಗಳೇ ಮುಖ್ಯ ಕಾರಣವಾಗಿತ್ತು। ಇದರ ಮುಂದುವರಿದ ಭಾಗವಾಗಿ ಇದೀಗ ಮತ್ತೊಮ್ಮೆ ಈ ರೀತಿಯಾದಂಥ ಪ್ರಚೋದನಾತ್ಮಕ ಮತ್ತು ದೇಶದ್ರೋಹದ ಹೇಳಿಕೆಯನ್ನು ಕೊಡುವುದರ ಮೂಲಕ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಅಶಾಂತಿಯನ್ನು ಸೃಷ್ಟಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ। ಈ ನಿಟ್ಟಿನಲ್ಲಿ ಉನ್ನತ ಪೊಲೀಸ್ ಅಧಿಕಾರಿಗಳು ಮತ್ತು ಸರ್ಕಾರ ಕೂಡಲೇ ಇವರ ಮೇಲೆ ದೇಶದ್ರೋಹದ ಪ್ರಕರಣವನ್ನು ದಾಖಲಿಸಿ ಇವರನ್ನು ಬಂಧಿಸಬೇಕು ಅಂತೇಳಿ ಎಸ್ಡಿಪಿ ಈ ಮೂಲಕ ಆಗ್ರಹಿಸ್ತಾ ಇದೆ।